ಶಂಕರಪ್ಪನವ್ರು ಬಂದ್ರು. ಬಾಪ್ಪ, ಏನಿವತ್ತು ತುಂಬಾ ಬೇಗ ಬಂದ್ಬಿಟ್ಟಿದೀಯಾ? ಬಾ. ಏನಪ್ಪ ಶಂಕರ, ಜೀಪ್ ಯಾವಾಗ್ಲೂ ಹೊರಗಡೆನೆ ನಿಲ್ಲಿಸ್ತೀಯಲ್ಲ, ಒಳಗಡೆ ನಿಲ್ಲಿಸ್ಬಾರ್ದ. ಅಮ್ಮ, ನನ್ನ ಮುತ್ತ. ಏನು ನಿನ್ ಹುಡುಗ, ಮೊದ್ಲು ಹೋಗಿ ಸ್ನಾನ ಮಾಡು. ಹೌದು ಕಣ, ಬಂದಾಯ್ತು, ಒಂದು ಕೆಚ್ಚಿ ಕೊಡು ನೋಡೋಣ. ಯಾಕೆ ದಣಿ ಇಲ್ಲಿ ಕೂತಿದ್ದೀರಾ? ನನಗೆ ಹೇಳಿದ್ರೆ ಮಾಡಿ ಮೇಲೆ ತಿಂಡಿ ನಾನೇ ತರ್ತಿದ್ನಲ್ಲ. ಇವತ್ತು ಹಾಯ ಕೂತ್ಕೊಳ್ಳೋಣ ಅಂತ. ಇಲ್ಲೇ ತಗೊಂಬ. ಆಯ್ತು ದಣಿ. ನಿನ್ನ ಲವ್ ಮಾಡೋದೇ ನನ್ನ ಕೆಲ್ಸ. ಕರ್ಮ, ಅಯ್ಯೋ ಅಮ್ಮ, ಏನು ಗಲಾಟೆ? ಗಲಾಟೆ ಇವಳದು, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು. ನನಗೆ ಇವಳು ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಏನು ಮಾಧು, ಇನ್ನು ಚಿಕ್ಕ ಹುಡುಗಿ, ಹುಡುಗಾಟಿಕೆ ಮಾಡ್ತಿರ್ತಾಳೆ ಅವಳಗ್ ತಾನೆ. ನಾವಿಲ್ದೆ ಬೇರೆ ಯಾರಿದ್ದಾರೆ ಹೇಳಪ್ಪ? ಯಾಕೋಳನ ಸುಮ್ನೆ ಗೋಳ್ ಹಾಕೋತೀಯ ರಂಗಣ್ಣ? ಬೇಗ ತಿಂಡಿ ತಗೊಂಡ್ಬಾ. ಬೇಗ ಇಲ್ದಿದ್ರೆ ಅವಳು ನನ್ನೇ ತಿಂದು ಬಿಡ್ತಾಳೆ. ಅಲ್ವಾ, ಈ ನಮ್ಮ ಗುರುಗಳ ಹತ್ರ ಒಳ್ಳೆ ಹೆಸರು ತಗೋಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೊಂದ್ ದಾರಿ ಇದೆ ಗುರುವೆ. ಏನು ಏನು ಅಂದ್ರೆ, ನಮ್ ಗುರುಗಳು ಯಾವಾಗ್ಲೂ ಇಚ್ಛಾರೂಪದಾರಿ ಹಾವು, ಇಚ್ಛಾರೂಪದಾರಿ ಹಾವು ಅಂತ ಹೇಳ್ತಿರ್ತಾರಲ್ವೇ, ಅದನ್ನ ಹಿಡ್ಕೊಂಬಂದ ಅವ್ರ ಮುಂದೆ ಇಟ್ರೆ ಅವ್ರು ಬೆದ್ರಿ ಬೆಪ್ಪಾಗಿ ಸುಸ್ತಾಗಿ ನಿಂತ್ ಬಿಡ್ತಾರೆ. ಹೌದು, ಈ ಇಚ್ಛಾರೂಪಧಾರಿ ಹಾವು ಅಂದ್ರೆ ಹೇಗಿರುತ್ತೆ ಗೊತ್ತಿಲ್ವೇ ಗುರುವೆ? ಅದು ಗೊತ್ತಿಲ್ಲ ಕಣು, ನಿಂಗ್ ಗೊತ್ತಿದ್ರೆ ನೀನೇ ಹೇಳ. ಇಚ್ಛಾರೂಪಧಾರಿ ಹಾವು ಹೇಗಿರುತ್ತಪ್ಪ ಅಂತಂದ್ರೆ, ಇಚ್ಛಾರೂಪಧಾರಿ ಹಾವು ತರನೇ ಇರುತ್ತೆ. ಕೋಪ ಮಾಡ್ಕೋಬೇಡಿ ಗುರುವೆ, ಅದು ಎಂತ ಹಾವಿ ಆಗಿದ್ರು ನಾವು ಪುಂಗಿ ನದಿಗೆ ಮರಳಾಗ್ಲೇಬೇಕು. ಹೌದು, ನಾವು ಕಾಡಿಗೆ ಹೋಗಿ ಪುಂಗಿ ತಗೊಂಡು ಹೋಗಿ ಹಿಡ್ಕೊಂಡ್ ಬಿಡೋಣ. ಒಳ್ಳೆ ಉಪಾಯ. ಇರೋದೊಂದ್ ಪುಂಗಿ, ನಾನೇ ನಾಗಾನಂದ ಸ್ವಾಮಿಗಳ ಪ್ರಥಮ ಶಿಷ್ಯ. ಈ ಪುಂಗಿ ನನಗೆ ಇರ್ಲಿ. ಪುಂಗಿ ನನಗೆ ಇರ್ಲಿ, ಆ ಹಾವನ್ನ ನಾನೆಲ್ಲಿ ಹಿಡ್ಕೊಂಬದ್ ಗುರು ಆಗ್ಬಿಡ್ತೀನೋ ಅಂತ ವಾಟೆ ಕಿಚ್ಚು. ನನಗೆ ಪುಂಗಿನೂ ಬೇಡ, ಹಂಗಿನೂ ಬೇಡ, ಹಂಗೆ ಹಿಡ್ಕೊಂಬಂದ್ಬಿಡ್ತೀನಿ.